ನಮಸ್ಕಾರ ವೀಕ್ಷಕರೇ. ಜೈಲ್ ನ್ಯೂಸ್ ಕೊಟ್ಟ ಕಾಟೇರ. ಸೈಮಾದಲ್ಲಿ ಡಚ್ಚು ಸಿನಿಮಾ ದರ್ಬಾರ್. ಒಂದು ಕಡೆ ಜಗ್ಗು ಜೈಲ್ನಲ್ಲಿದ್ದಾರೆ, ಕಂಬಿ ಎನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಳ್ಳಿ ತೆರೆಯಲ್ಲಿ ಶಾಸ್ತಿ ಅಬ್ರ ಜೋರಾಗಿದೆ. ರೀ ರಿಲೀಸ್ನಲ್ಲೂ ದಾಖಲೆ ಬರೀತಿದೆ. ಈಗಿರುವಾಗಲೇ ಇತ್ತೀಚೆಗೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಿದ್ದ ಕಾಟೇರ ಸಹ ಕಮಾಲ್ ಮಾಡ್ತಿದ್ದಾನೆ. ಆ ಸ್ಟೋರಿ ನಿಮಗಾಗಿ ಕೊಡ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ದರ್ಶನ್ ದಾಸನಿಗಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿರೋ ದಾಖಲೆಗಳು ಅಷ್ಟಿಷ್ಟಲ್ಲ. ದಾಸನಿಗಾಗಿ ಮೆರೆದ ದರ್ಶನ್ ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ, ಕಂಬಿ ಹೆಣಿಸ್ತಾ ಇದ್ದಾರೆ. ಯಾವಾಗ ಆಚೆ ಹೋಗ್ತೀನೋ ಅನ್ನೋ ಆಸೆ ಸಹ ದರ್ಶನ್ನಲ್ಲಿ ಮೂಡಿ ಬರ್ತಾ ಇದೆ. ಬೇಲ್ ಯಾವಾಗ ಸಿಗುತ್ತೋ ಎಂದು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ದರ್ಶನ್ ಜೈಲಿನಲ್ಲಿದ್ದರೂ ಸಹ ಅವರ ಮೇಲಿನ ಅಭಿಮಾನ ಕಡಿಮೆ ಮಾತ್ರ ಕಡಿಮೆ ಆಗೇ ಇಲ್ಲ ವೀಕ್ಷಕರೇ. ಎಸ್, ದರ್ಶನ್ ಜೈಲಲ್ಲಿರೋ ಸಂದರ್ಭದಲ್ಲಿಯೇ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. ದಾಖಲೆಯ ಮಟ್ಟದಲ್ಲಿ ಗಳಿಕೆ ಕಾಣುತ್ತಿದೆ. ಹೊಸ ಸಿನಿಮಾ ನೋಡಲು ಜನರಿಲ್ಲ ಎನ್ನುತ್ತಿರುವಾಗಲೇ ಹಳೆಯ ಸಿನಿಮಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಇನ್ನು ಇದೇ ಸಮಯದಲ್ಲಿ ದರ್ಶನ್ ನಟನೆಯ ಕಾಟೇರ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಸೈಮಾ ಅವಾರ್ಡ್ 2024 ವಿಭಾಗದಲ್ಲಿ ದರ್ಬಾರ್ ಮಾಡಲು ಸಜ್ಜಾಗಿದೆ ವೀಕ್ಷಕರೇ. ಕಳೆದ ವರ್ಷ ಕಾಟೇರ ಸಿನಿಮಾ ಬಿಡುಗಡೆ ಆಗಿ ದಾಖಲೆ ಬರೆದಿತ್ತು. ದರ್ಶನ್ ಸಿನಿ ಬದುಕಿನ ವಿಭಿನ್ನ ವಿಶೇಷ ಸಿನಿಮಾ ಇದಾಗಿತ್ತು. ಕುಲುಮೆ ಮಾಡುವವನ ಪಾತ್ರದಲ್ಲಿ ದರ್ಶನ್ ಕಾಟಿಯಾಗಿ ಅಬ್ಬರಿಸಿದ್ರು. ತರುಣ್ ಸುಧೀರ್ ದರ್ಶನ್ರ ಅಭಿನಯವನ್ನು ಹೊರತೆಗೆದ ರೀತಿಗೆ ಇಡೀ ಸಿನಿಮಾ ರಂಗದ ಮಂದಿ ಶಾಕ್ ಆಗಿದ್ರು. ಒಂದು ಸಿನಿಮಾದಲ್ಲೇ ಎರಡು ವಿಭಿನ್ನ ಶೆಡ್ನಲ್ಲಿ ನಟಿಸಿದ ದರ್ಶನ್ ವಯಸ್ಸಾದ ಪಾತ್ರದಲ್ಲಿ ಗಮನ ಸೆಳೆದಿದ್ರು ವೀಕ್ಷಕರೇ. ಎಸ್, ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.